ಆ ಮೂರು ಮನೆ ಹೋದ್ರೆ ಕಣ್ಣಲ್ಲಿ ನೀರಲ್ಲ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಬರಿ ಒಂದು ಓಟಿಗಾಗಿ ಇವತ್ತು ಈ ಸಮಾಜಗಳನ್ನು ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇಲ್ಲ ಎಲ್ಲೆಲ್ಲ ನಾವು ಇದೀವೋ ಇಲ್ಲಿ ಆಗಕ್ಕೆ ನಾವು ಬಿಡ್ತಾ ಇಲ್ಲ ಸಮಾಜ ಇವತ್ತು ಒದ್ದಾಡ್ತಾ ಇದ್ದಾರೆ ಆ ತಂದೆ ಫಾಜಲ್ ತಂದೆ ಅವರು ಅಳು ನೋಡೋಕ್ಕಾಗಿಲ್ಲ ನನಗೆ ಬೆಳಗ್ಗೆ ಮೂರು ಗಂಟೆಗೆ ನಾವು ಅವ್ರ ಆರೋಗ್ಯ ಸರಿಯಿಲ್ಲ ಮೂರು ಗಂಟೆಗೆ ಎದ್ದು ಏರ್ಪೋರ್ಟ್ ಬಂದು ಕೂತ ಏನಿದೆ ಅಂದ್ರೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಬರೀ ಚಾ ಕಾಫಿ ಕುಡ್ಕೊಂಡು ತಿರುಗ್ಕೊಂಡು ಏನಿದೆ ಅಂದ್ರೆ ಇವತ್ತು ಸಂಕಟ ಪಟ್ಕೊಂಡು ತಿರುಗಾಡ್ತಾ ಇದ್ದೀವಿ ನಾಡನ್ನು ಕಟ್ಟಿದವ್ರು ನಾವು ಎಮರ್ಜೆನ್ಸಿಯಲ್ಲಿ ಹೌದು ನಾನು 18 ತಿಂಗಳು ಜೈಲಲ್ಲಿದ್ದೆ ಇವರು ಎರಡೂ ಪಾರ್ಟಿಗಳು 2020 ಮ್ಯಾಚ್ ಆಡ್ತಾ ಇದ್ದಾವೆ ನೀನೇನು ಮಾಡಿದೆ ನಾನೇನು ಮಾಡಿದೆ ನಾನೇನು ಮಾಡಿದೆ ಇವರಿಬ್ಬರು ಕೂಡ ಇದಕ್ಕೆ ಏಕದಂ ಏನಿದೆ ಅಂತ ಹೇಳಿದ್ರು ಇಬ್ಬರು ಜವಾಬ್ದಾರರಾಗ್ತಾರೆ ಹಿಂದೂ ಸಾಯಲಿ ಮುಸಲ್ಮಾನ್ ಸಾಯಲಿ ಮಾನವೀಯತೆ ಸಾಯ್ತಾ ಇದೆ ಇದಕ್ಕೆ ನಿಲ್ಸಕ್ಕೆ ನೀವೇನು ಪ್ರಯತ್ನ ಏನು ಕಾರ್ಯಕ್ರಮ ತಗೊಂಡಿದ್ದೀರಿ ಸರ್ಕಾರದವ್ರ ಹತ್ರ ನಿಮ್ಮ ಹತ್ರ ಕಾರ್ಯಕ್ರಮ ಇಲ್ಲ ಬರ್ರಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಕಾರ್ಯಕ್ರಮ ಹೇಗೆ ನಿಲ್ಲಿಸ್ಬೇಕು ಇದು ಅಂತ ಹೇಳಿ ಅಂತ ನಮ್ಮ ಕಾಶ್ಮೀರದಲ್ಲಿ ಒಂದು ಸಾವಿಲ್ಲದೆ ಚುನಾವಣೆ ನಡೆಸಿದ್ರೆ ಅದು ಸಿ ಎಂ ಇಬ್ರಾಹಿಂ ಶ್ರೀಮಾನ್ ದೇವೇಗೌಡರು ನಡೆಸಿರೋ ಇತಿಹಾಸ ಇದೆ ಪುಸ್ತಕ ಬರೆದಿದ್ದಾರೆ ಇವತ್ತು ಯಾಕೆ ನಾನು ಮನಸ್ಸಿಗೆ ಇಷ್ಟು ನೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೌತ್ ಕೇರಳದಲ್ಲಿ ನೋಡಿ ಸಾಕ ಆ ಮೂರು ಮನೆ ಹೋದ್ರೆ ಕಣ್ಣಲ್ಲಿ ನೀರಲ್ಲ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಸತ್ತೋರ್ ಮನೆ ಸಂಕಟ ಎಂಧರ್ಮರಾಣಿ ಏನು ಗೊತ್ತಾಗ್ಬೇಕ್ರಿ ಇವತ್ತು ಹೆಂಡತಿ ಮಕ್ಕಳಿರೋರು ನಾವು ಮಕ್ಕಳು ಏನಾಗುತ್ತೆ ಅನ್ನಕ್ಕಂತ ನಿಮಗೂ ಮಕ್ಕಳಿದ್ದಾವೆ ಇವತ್ತಿನ ದಿವಸ ಇದು ಹಿಂಗೆ ಹೋಗ್ಬೇಕಾ ಬರೀ ಒಂದು ಓಟಿಗಾಗಿ ಇವತ್ತು ಈ ಸಮಾಜಗಳನ್ನು ಬೇರೆ ಜಿಲ್ಲೆಗಳಲ್ಲಿ ಇದಾಗ್ತಾ ಇಲ್ಲ ಎಲ್ಲೆಲ್ಲಿ ನಾವು ಇದೀವೋ ಇಲ್ಲಿ ಆಗಕ್ಕೆ ನಾವು ಬಿಡ್ತಾ ಇಲ್ಲ ಇವತ್ತು ನಮ್ಮ ಶಕ್ತಿ ಇಲ್ಲಿ ಕಡಿಮೆ ಇದೆ ಆದರೂ ಕೂಡ ತಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಸಹಕಾರ ನಮಗೆ ಕೊಡಿ ನಿಮ್ಮ ಕಾಲಿ ಬಿದ್ದು ಕೇಳ್ಕೊತೀವಿ ದಯವಿಟ್ಟು ಈ ಸಮಾಜ ಇವತ್ತು ಒದ್ದಾಡ್ತಾ ಇದಾರೆ ಆ ತಂದೆ ಫಾಜಲ್ ತಂದೆ ಅವ್ರ ಅಳು ನೋಡೋಕ್ಕಾಗಿಲ್ಲ ನನಗೆ ಅಟ್ಲೀಸ್ಟು ಒಬ್ಬ ಡಿ ಜಿ ಮುಖ್ಯಮಂತ್ರಿ ಹೋಗಿಲ್ಲ ಡೈರೆಕ್ಟರ್ ಜನರಲ್ ಬಂದರು ಅವ್ರ ಮನೆ ಹೋಗಿ ಇಲ್ಲ ನಿಮಗೆ ನ್ಯಾಯ ಕೊಡ್ತೀವಿ ಅಂಗಡಿಗಳನ್ನು ಇನ್ನೂ ಓಪನ್ ಮಾಡಿ ಇನ್ನೂ ಓಪನ್ ಮಾಡಕ್ಕೆ ಅಂಗಡಿಗಳು ಕೊಟ್ಟಿಲ್ಲ ಎರಡು ವರ್ಷ ಕೋವಿಡ್ ಹಾಳ ಹೋಗಿದ್ದಾರೆ ಜೀವನ ಮಾಡ್ಬೇಕಲ್ಲ ದಿನನಿತ್ಯ ಹಿಂದೂ ಆದ್ರೂ ಜೀವನ ಮಾಡ್ಬೇಕು ಮುಸ್ಲಿಂ ಆದ್ರೂ ಜೀವನ ಮಾಡ್ಬೇಕು ಇವ್ರ ಮನೇಲಿ ಉಪವಾಸ ಬಿದ್ದರೆ ಯಾರ್ರಿ ನೋಡೋರು ಆದ್ರಿಂದ ದಯವಿಟ್ಟು ನಾನು ಸ್ವಲ್ಪ ಭಾವೈಕನಾಗಿದ್ದೀನಿ ತಮ್ಮ ಕ್ಷಮೆ ಕೇಳ್ತೇನೆ ಬೆಳಗ್ಗೆ ಮೂರು ಗಂಟೆಗೆ ನಾವು ಅವ್ರ ಆರೋಗ್ಯ ಸರಿಯಿಲ್ಲ ಮೂರು ಗಂಟೆಗೆ ಎದ್ದು ಏರ್ಪೋರ್ಟ್ ಬಂದು ಕೂತ ಏನಿದೆ ಅಂದರೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಬರೀ ಚಾ ಕಾಫಿ ಕುಡ್ಕೊಂಡು ತಿರುಗ್ಕೊಂಡು ಏನಿದೆ ಅಂದರೆ ಇವತ್ತು ಸಂಕಟ ಪಟ್ಕೊಂಡು ತಿರುಗಾಡ್ತಾ ಇದ್ದೀವಿ ಯಾತಕ್ಕಾಗಿ ನಮಗೇನು ಮುಂದೆ ಅಧಿಕಾರ ಬರಬೇಕು ತರಬೇಕು ಆ ಇಚ್ಛೆಗಾಗಲ್ಲ ಈ ನಾಡನ್ನು ಕಟ್ಟಿದವ್ರು ನಾವು ಎಮರ್ಜೆನ್ಸಿಯಲ್ಲಿ ಹೌದು ನಾನು 18 ತಿಂಗಳು ಜೈಲಲ್ಲಿದ್ದೆ ಇವ್ರ ಎರಡೂ ಪಾರ್ಟಿಗಳು 2020 ಮ್ಯಾಚ್ ಆಡ್ತಾ ಇದ್ದಾವೆ ನೀನೇನು ಮಾಡಿದೆ ನಾನೇನು ಮಾಡಿದೆ ನಾನೇನು ಮಾಡಿದೆ ಇವರಿಬ್ಬರು ಕೂಡ ಇದಕ್ಕೆ ಏಕದಂ ಏನಿದೆ ಅಂತ ಹೇಳಿದ್ರು ಇಬ್ಬರು ಜವಾಬ್ದಾರರಾಗ್ತಾರೆ ಆದ್ದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇವೆ 5ನೇ ತಾರೀಕಿನೊಳಗೆ ನೀವು ಇದನ್ನು ರಿಸಲ್ಟ್ ಬರದೇ ಇದ್ದರೆ ಮುಂದೆ ನಮ್ಮ ಕೈಲಿ ಏನು ಸಾಧ್ಯವೋ ನಮ್ಮ ಮರದ ಹತ್ರ ಬಂದು ಡಿ ಸಿ ಆಫೀಸ್ ಕಾಂಪೌಂಡ್ ಎದುರುಗಡೆ ಬೇಕಾದ್ರೆ ಕೂತ್ಕೊಳ್ಳೋಕೆ ತಯಾರಾಗಿದೆ ಇವತ್ತು ಪ್ರವೀಣ್ ಮನೆಗೆ ಹೋದೆ ಅಮ್ಮ ಅವಳು ಹೆಂಡತಿ ನೋಡಿ ಹತ್ತು ಯಾಕಂದರೆ ನನಗೂ 5 ಜನ ಅಳಿಯಂದಿರಿದ್ದಾರೆ ಅಂತ 8 ಜನ ಹೆಣ್ಮಕ್ಳು ತಂದೆ ನಾನು ಅವ ಮಗಳಿಗೆ ನೋಡಿದ ತಕ್ಷಣ ನನ್ನ ಮಕ್ಕಳು ನನಗೆ ಜ್ಞಾಪಕಕ್ಕೆ ಬಂತು ಹಿಂದೂ ಸಾಯಲಿ ಮುಸಲ್ಮಾನ್ ಸಾಯಲಿ ಮಾನವೀಯತೆ ಸಾಯ್ತಾ ಇದೆ ಇದಕ್ಕೆ ನಿಲ್ಸಕ್ಕೆ ನೀವೇನು ಪ್ರಯತ್ನ ಏನು ಕಾರ್ಯಕ್ರಮ ತಗೊಂಡಿದ್ದೀರಿ ಸರ್ಕಾರದವ್ರ ಹತ್ರ ನಿಮ್ಮ ಹತ್ರ ಕಾರ್ಯಕ್ರಮ ಇಲ್ಲ ಬರ್ರಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಕಾರ್ಯಕ್ರಮ ಹೇಗೆ ನಿಲ್ಲಿಸ್ಬೇಕು ಇದು ಅಂತೇಳಿ ಅಂತ ನಮ್ಮ ಪೊಲೀಸರಿಗೆ ಫ್ರೀ ಪವರ್ ಕೊಡಲಿ ಕರ್ನಾಟಕದ ಪೊಲೀಸರು ನಿಸ್ಸಹಾಯಕರಲ್ಲ ಎನ್ ಐ ಎಗೆ ಕೊಡ್ತೀರಿ ಯಾಕೆ ನಮ್ಮ ಪೊಲೀಸರ ಕೈಯಲ್ಲಿ ಶಕ್ತಿ ಇಲ್ಲ ಭಟ್ಕಳದಲ್ಲಿ ಒಬ್ಬ ಎಮ್ ಎಲ್ ಎ ಸತ್ತ ಬಿ ಜೆ ಪಿ ಚಿತ್ರರಂಜನ್ ಎನ್ ಐ ಎ ಕೊಟ್ಟರು ಇದುವರೆಗೆ ರಿಸಲ್ಟ್ ಬಂತ ಸಿ ಬಿ ಐ ಕೊಟ್ಟರು ಎಲ್ಲ ಕೊಟ್ಟರು ರಿಸಲ್ಟ್ ಬಂತ ನಮ್ಮ ಪೊಲೀಸರುಗಳೇನು ನಿಶಕ್ತರ ಅವ್ರಿಗೆ ಶಕ್ತಿ ಇಲ್ವಾ ಇವತ್ತು ಪೊಲೀಸರಿಗೆ ನೀವು ಕೊಟ್ಟರೆ ಇದೇ ಪೊಲೀಸರು ನಿಮ್ಗೆ ಹೇಳ್ತೀನಿ ಸತ್ಯಾಂಶವನ್ನು ಬಾಯಿ ಬಿಡಿಸಿ ಹಿಡಿತಾರೆ ಆದ್ದರಿಂದ ನಾವು ಹೇಳಿದ್ವಿ ಇವತ್ತು ಪೊಲೀಸರ ಮೇಲೆ ಈ ಸತ್ಯಾಗ್ರಹ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ತೀರ್ಮಾನ ತಗೊಂಡ್ರು ಯಾಕೆ ಸರ್ಕಾರದ ಈ ಧೋರಣೆ ವಿರೋಧ ದೇವೇಗೌಡರ ಮಗ ಇವತ್ತು ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಕಾಶ್ಮೀರಿಗೆ ಹೋದಂಥ ಪ್ರಧಾನಮಂತ್ರಿ ಭಾರತ ದೇಶದಲ್ಲಿದ್ದರೆ ಅದು ದೇವೇಗೌಡ ಕಾಶ್ಮೀರದಲ್ಲಿ ಒಂದು ಸಾವಿಲ್ಲದೆ ಚುನಾವಣೆ ನಡೆಸಿದರೆ ಅದು ಸಿ ಎಂ ಇಬ್ರಾಹಿಂ ಶ್ರೀಮಾನ್ ದೇವೇಗೌಡರು ನಡೆಸಿರೋ ಇತಿಹಾಸ ಇದೆ ಪುಸ್ತಕ ಬರೆದಿದ್ದಾರೆ ಕ್ಯಾಬಿನೆಟ್ ಸೆಕ್ರೆಟರಿ ಸುಬ್ರಹ್ಮಣ್ಯಂ ಜಾತಿಯಲ್ಲಿ ಬ್ರಾಹ್ಮಣ